ಸ್ನೇಹಿತರೆ, ಯಾವುದೇ ವ್ಯಕ್ತಿಯನ್ನ ಬಡತನವು ಬಡವನನ್ನಾಗಿಸುವುದಿಲ್ಲ. ಆತನ ಬಳಿ ಹಣ ಇಲ್ಲದಿದ್ದರೂ, ಧರಿಸಲು ಒಳ್ಳೆಯ ಬಟ್ಟೆಗಳಿಲ್ಲದಿದ್ದರೂ, ಈ ಎಲ್ಲಾ ವಿಷಯಗಳು ಮನುಷ್ಯನನ್ನ ಬಡವರನ್ನಾಗಿಸುವುದಿಲ್ಲ. ಬದಲಿಗೆ ಮನುಷ್ಯನ ಯೋಚನೆಯು ಆತನಿಗೆ ಶ್ರೀಮಂತ ಮತ್ತು ಬಡವರಾಗಿರಲು ಟ್ಯಾಗ್ ನೀಡುತ್ತವೆ. ನಾನಂತೂ ಇಂತ ಶ್ರೀಮಂತರನ್ನ ನೋಡಿದ್ದೇನೆ. ಅದು ತಮ್ಮ ಆಹಾರವನ್ನ ಯಾರಿಗೂ ಕೊಡುವುದೇ ಇಲ್ಲ. ಬದಲಿಗೆ ಒಬ್ಬರಿಗೆ ಯಾರಿಗೂ ತಿಳಿಯದಂತೆ ತಿನ್ನಲು ಮುಂದಾಗುತ್ತಾರೆ. ಅದು ಬೇರೆಯವರಿಗೆ ತಿನ್ನಿಸಬೇಕಾಗುತ್ತದೆ ಅಂತ. ಅದೇ ನಾನು ರಸ್ತೆಯಲ್ಲಿ ಕುಳಿತ ಇಂತ ಒಬ್ಬ ವ್ಯಕ್ತಿಯನ್ನ ಸಹ ಕಂಡಿದ್ದೇನೆ. ಅವರು ಮುಂಜಾನೆ ಒಣಗಿದ ರೊಟ್ಟಿಗಳನ್ನ ಸಹ ತನ್ನ ಅಕ್ಕಪಕ್ಕದಲ್ಲಿ ತಿರುಗಾಡುತ್ತಿರುವ ನಾಯಿಗಳಿಗೆ ಹಂಚಿಕೊಂಡು ತಿನ್ನುತ್ತಿದ್ದರು. ಇಬ್ಬರಲ್ಲಿ ನೀವು ಯಾರಿಗೆ ಶ್ರೀಮಂತರು ಮತ್ತು ಯಾರಿಗೆ ಬಡವರು ಅಂತ ಹೇಳ್ತೀರಾ? ಹೇಳಲಾಗುತ್ತೆ, ನಿಯತ್ತಿನಂತೆ ಮನೋಭಾವವು ಇರುತ್ತದೆ. ಆದರೆ ಕೆಲವು ಜನರ ನಿಯತ್ತು ಎಷ್ಟು ಕೆಟ್ಟದಾಗಿರುತ್ತದೆ ಅಂದರೆ ಅವರಲ್ಲಿ ಸಂತೋಷಗಳೇ ಇರುವುದಿಲ್ಲ. ಎಂದಿಗೂ ನಿಮ್ಮ ಹೃದಯವನ್ನು ವಿಶಾಲವಾಗಿಟ್ಟುಕೊಳ್ಳಿ. ಹೃದಯದಿಂದ ಬಡವರಾದರೆ ಎಲ್ಲವೂ ಇದ್ದರೂ ಸಹ ಯಾವ ವಿಷಯದಲ್ಲಿ ಸಹ ನಿಮಗೆ ಸಂತೋಷವೂ ಸಿಗುವುದಿಲ್ಲ. ಸ್ನೇಹಿತರೆ, ಇಂದು ನಾನು ನಿಮಗೆ ಕೆಲವು ವಿಷಯಗಳನ್ನು ತಿಳಿಸ್ತೀನಿ. ಇವು ಜೀವನದಲ್ಲಿ ಎಂದಿಗೂ ನಿಮ್ಮನ್ನು ಶ್ರೀಮಂತರಾಗಲು ಬಿಡುವುದಿಲ್ಲ. ಶ್ರೀಮಂತರ ಯೋಚನೆಗಳು ನಿಮ್ಮಲ್ಲಿ ಬರುವುದೇ ಇಲ್ಲ. ಒಂದ್ವೇಳೆ ನಿಮ್ಮಲ್ಲಿ ಆ ಶ್ರೀಮಂತರ ಯೋಚನೆಗಳನ್ನು ಅಳವಡಿಸಿಕೊಳ್ಳಲು ಇಷ್ಟ ಇದ್ದರೆ, ಜೀವನದಲ್ಲಿ ಎಂದಿಗೂ ಸೋಲಿನ ಮುಖವನ್ನು ನೋಡಲು ನಿಮಗೆ ಇಷ್ಟ ಇಲ್ಲ ಅಂದರೆ, ನಿಮ್ಮ ಕರ್ಮಗಳು ಸರಿಯಾಗಿರಬೇಕು ಅಂದರೆ ಅಂತ್ಯದವರೆಗೆ ಈ ಚಿಕ್ಕ ವಿಡಿಯೋವನ್ನು ನೋಡಿ. ಎಲ್ಲಕ್ಕಿಂತ ಮೊದಲಿಗೆ ಇರೋದು ಬೇರೆಯವರ ಸ್ಟ್ಯಾಂಡರ್ಡ್ ಬಗ್ಗೆ ಮಾತನಾಡಬೇಡಿ. ಈ ಜಗತ್ತಿನಲ್ಲಿ ಅದಷ್ಟೇ ಜನರಿದ್ದರೂ ಸಹ ಅವರು ತಮ್ಮ ಪಾಲಿಗೆ ಕಿಂಗ್ ಆಗಿದ್ದಾರೆ. ನಮಗಂತೂ ತಿಳಿಯುವುದಿಲ್ಲ ಅದು ಅವರ ಮೇಲೆ ಏನು ನಡೆಯುತ್ತಿದೆ ಮತ್ತು ಅವರು ಯಾವ ರೀತಿ ಇವುಗಳನ್ನು ಎದುರಿಸಿ ಮುಂದುವರಿಯುತ್ತಿದ್ದಾರೆ ಅಂತ. ಒಂದು ವೇಳೆ ನೀವು ಆ ವ್ಯಕ್ತಿಗಳ ಬಟ್ಟೆಗಳನ್ನು ನೋಡಿ ಅವರ ತಿಂಗಳಿನ ಇನ್ಕಮ್ ಮೇಲೆ ಜಡ್ಜ್ ಮಾಡಲು ಪ್ರಯತ್ನಿಸಿದರೆ, ಅವರು ನಿಮಗಿಂತ ಎಷ್ಟು ಹಿಂದೆ ಇದ್ದಾರೆ ಅಂತ ನೋಡಲು ಹೋದರೆ, ಜೀವನದಲ್ಲಿ ಎಂದಿಗೂ ಸಹ ನಿಮ್ಮ ಯೋಚನೆ ಮಹಾನ್ ಆಗುವುದಿಲ್ಲ. ಫ್ರೆಂಡ್ಸ್, ಯಾವಾಗ ನಮಗೆ ಇಂಥ ವ್ಯಕ್ತಿ ಸಿಗುತ್ತಾರೋ ಆಗ ಆತ ನಮಗೆ ಈ ರೀತಿ ಹೇಳಿದ್ರೆ, ಅದು ನೀನೇನು ಸಂಪಾದಿಸುವುದೇ ಇಲ್ಲ, ಹೇಗೆ ಜೀವನ ನಡೆಸ್ತೀಯ, ಅಥವಾ ಮಾರ್ಕೆಟ್ನಲ್ಲಿ ಹಾದು ಹೋಗುವಾಗ ಯಾವುದಾದ್ರೂ ಒಂದು ವಸ್ತು ಇಷ್ಟ ಆದರೆ ಮತ್ತು ಅದನ್ನು ಖರೀದಿಸಲು ನಮ್ಮ ಬಳಿ ಹಣ ಇಲ್ಲದಿದ್ದರೆ ನಮಗೆ ನಮ್ಮಲ್ಲಿ ಎಷ್ಟೊಂದು ದುರ್ಬಲವಾಗಿ ಫೀಲ್ ಆಗುತ್ತದೆ. ಈ ರೀತಿಯೇ ಪ್ರತಿಯೊಬ್ಬ ಮನುಷ್ಯನಲ್ಲಿ ಏನಾದರೂ ಇಚ್ಛೆಗಳು ಅಪೂರ್ಣವಾಗಿವೆ. ಸೊ ಪ್ಲೀಸ್, ಯಾರಿಗೂ ಜಡ್ಜ್ ಮಾಡಲೇಬೇಡಿ, ಬೇರೆಯವರಿಗೆ ಮಾಡಲು ಬಿಡಬೇಡಿ. ಒಂದು ವೇಳೆ ಯಾರಾದರೂ ನಿಮ್ಮ ಮೇಲೆ ಪಾಯಿಂಟ್ ಮಾಡ್ತಾ ಇದ್ರೆ ಅಂಥವರಿಂದ ದೂರವೇ ಇರಿ. ಇದರ ನಂತರ ಇರೋದು ಪೂರ್ ಮೆಂಟಾಲಿಟಿ ಇರುವ ಜನರಲ್ಲಿ ಇರುವ ಕಾಮನ್ ವಿಷಯ ಏನಿದೆ ಅಂದರೆ, ಅವರು ಪ್ರತಿಯೊಂದು ವಿಷಯಗಳನ್ನು ದೊಡ್ಡದು ಮಾಡಿ ಹೇಳ್ತಾರೆ. ಅಂದರೆ ಅವರು ಯಾವುದಾದ್ರೂ ಒಂದು ವಸ್ತುವನ್ನು ಖರೀದಿಸಿದರೆ ಯಾವ ರೀತಿ ಶೋ ಆಫ್ ಮಾಡ್ತಾರೆ ಅಂದರೆ, ಆ ವಸ್ತುವನ್ನು ಜಗತ್ತಿನಲ್ಲಿ ಬೇರೆ ಯಾರಿಗೂ ಖರೀದಿಸಲು ಆಗುವುದೇ ಇಲ್ಲ ಅನ್ನುವ ರೀತಿಯಲ್ಲಿ ಅದರ ಬಗ್ಗೆ ಹೇಳ್ತಾರೆ. ಇಂಥ ಜನರಂತೂ ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ. ಇವರು ಪ್ರತಿಯೊಂದು ಮಾತುಗಳಲ್ಲಿ ತಾವು ಲಾಸ್ಟ್ ಟೈಮ್ ಎಲ್ಲಿ ಸುತ್ತಾಡಿದ್ರು, ಲಾಸ್ಟ್ ಟೈಮ್ ಎಲ್ಲಿ ತಿಂದರು, ಅಥವಾ ಅವರ ಫ್ರೆಂಡ್ಸ್ ಎಷ್ಟು ಹೈ ಕ್ಲಾಸ್ ಇದ್ದಾರೆ, ಅಥವಾ ಯಾರಿಗೆ ಎಷ್ಟು ದುಬಾರಿ ಗಿಫ್ಟ್ಗಳು ಸಿಗುತ್ತವೆ, ಇಂಥ ವಿಷಯಗಳನ್ನೇ ಮಾತಾಡ್ತಿರ್ತಾರೆ. ಈ ವ್ಯಕ್ತಿಗಳಿಗೆ ಎಂದಿಗೂ ಏನು ಮಾಡಲು ಸಾಧ್ಯವೇ ಇಲ್ಲ. ದುಬಾರಿ ಬಟ್ಟೆಗಳನ್ನಂತೂ ಹಣದಿಂದ ಖರೀದಿಸಬಹುದು, ಆದರೆ ದುಬಾರಿ ಗುಣವನ್ನು ಕೇವಲ ಅದೃಷ್ಟದಿಂದ ಸಿಗುತ್ತದೆ. ಇದರ ನಂತರ ಇರೋದು ಓವರ್ ರಿಯಾಕ್ಟ್ ಮಾಡುವುದಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಗಳು ಲೈಫ್ನಲ್ಲಿ ಯಾವಾಗ ಸಕ್ಸಸ್ಫುಲ್ ಆಗ್ತಾರೆ ಅಂದರೆ, ಯಾವಾಗ ಅವರು ಪ್ರತಿಯೊಂದು ಮಾತುಗಳ ಫ್ಯಾಕ್ಟ್ ತಿಳಿಯಲು ಪ್ರಯತ್ನಿಸಿದಾಗ ಮಾತ್ರ. ಇವರಂತೂ ಓವರ್ ರಿಯಾಕ್ಟ್ ಮಾಡುವುದೇ ಇಲ್ಲ. ಅಂದರೆ ಕೆಲವು ವ್ಯಕ್ತಿಗಳು ಬೇರೆಯವರ ರಿಯಾಕ್ಷನ್ ಅಂತೂ ನೋಟಿಸ್ ಮಾಡ್ತಾರೆ, ಅದು ಆತ ಹೇಗೆ ಮಾಡಿದ ಅಂತ. ಆದರೆ ಆತ ಈ ರಿಯಾಕ್ಟ್ ಯಾಕೆ ಮಾಡಿದ ಅಂತ ತಿಳಿಯಲು ಪ್ರಯತ್ನಿಸುವುದಿಲ್ಲ. ಒಂದು ವೇಳೆ ನಿಮ್ಮ ಹತ್ತಿರದಲ್ಲಿ ಏನಾದರೂ ವಿಷಯಗಳು ಬಂದರೆ ಸಿಟ್ಟು ಮಾಡಿಕೊಳ್ಬೇಡಿ. ಬದಲಿಗೆ ಅರ್ಥ ಮಾಡಿಕೊಂಡು ಸಮಾಧಾನದಿಂದ ಅಲ್ಲಿಯ ವಿಷಯದ ಬಗ್ಗೆ ತಿಳಿದುಕೊಳ್ಳಿ. ಈ ವಿಷಯ ನಿಮ್ಮ ಬಿಹೇವಿಯರನ್ನು ಇನ್ನಷ್ಟು ಸುಂದರವಾಗಿಸುತ್ತದೆ. ಮುಂದಿನ ಪಾಯಿಂಟ್ ಹೇಳುವ ಮುನ್ನ ನಿಮಗೊಂದು ಕಾಮೆಂಟ್ ತೋರಿಸಲು ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಕಾಮೆಂಟ್ ಕೊಟ್ರೇಶ್ ಕುಮಾರ್ ಅವರದ್ದಾಗಿದೆ. ಇವರು ಹೇಳೋ ಪ್ರಕಾರ ನಿಮ್ಮ ವಿಡಿಯೋಗಳಿಂದ ಯಾವಾಗಲೂ ಏನಾದರೂ ಹೊಸದು ಕಲಿಯೋಕೆ ಇರುತ್ತೆ, ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಇಂಥ ನಿಮ್ಮ ಮಾತುಗಳಿಂದ ನನಗೆ ತುಂಬ ಸಂತೋಷವಾಗುತ್ತದೆ ಫ್ರೆಂಡ್ಸ್. ನಾನು ಮುಂದೆಯೂ ಕೆಲವು ವಿಡಿಯೋಗಳ ಮಧ್ಯೆ ಈ ರೀತಿ ಯಾವುದಾದ್ರೂ ಒಂದು ಕಾಮೆಂಟನ್ನು ಖಂಡಿತ ನಿಮಗೆ ತಿಳಿಸ್ತೀನಿ. ಒಂದು ವೇಳೆ ನಿಮಗೆ ನನ್ನ ವಿಡಿಯೋಗಳು ನಿಮ್ಮ ಲೈಫ್ನಲ್ಲಿ ಏನಾದರೂ ಚೇಂಜಸ್ ಆಗುತ್ತಿದ್ದರೆ, ನಿಮಗೆ ಈ ವಿಡಿಯೋಗಳು ತುಂಬ ಇಷ್ಟ ಆಗ್ತಾ ಇದ್ದರೆ ಕಾಮೆಂಟ್ನಲ್ಲಿ ನನಗೆ ಖಂಡಿತ ತಿಳಿಸಿ. ಎಲ್ಲರಿಗೂ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಇದರ ನಂತರ ಇರೋದು ಶ್ರೀಮಂತರ ಯೋಚನೆಯನ್ನು ಪಡೆಯುವಾಗ ಈ ವಿಷಯವನ್ನು ಪೂರ್ತಿಯಾಗಿ ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ. ಅದು ಜನ ಏನು ಅಂದ್ಕೊಳ್ತಾರೆ ಅನ್ನುವ ವಿಷಯವಾಗಿದೆ. ಜನರಿಗಂತೂ ವಿಚಿತ್ರವಾಗಿ ಅನಿಸುತ್ತಿರುತ್ತದೆ. ಬೇರೆಯವರ ಬಗ್ಗೆ ಕಾಳಜಿ ಮಾಡಿದ್ರೆ ನಿಮ್ಮ ಬಗ್ಗೆ ಕಾಳಜಿಯನ್ನು ನೀವು ಜೀವನದಲ್ಲಿ ಎಂದಿಗೂ ಮಾಡಲು ಸಾಧ್ಯವಾಗುವುದಿಲ್ಲ.
ಎಕ್ಸಾಂಪಲ್, ಯಾರಿಗಾದರೂ ಅಭ್ಯಾಸದಲ್ಲಿ ಇಂಟ್ರೆಸ್ಟ್ ಇದ್ದರೆ, ಅವರಿಗೆ ವಯಸ್ಸು ಜಾಸ್ತಿ ಆದರೆ ಅವರು ಸ್ಟಡಿ ಮಾಡಲು ಜಾಯಿನ್ ಆಗುವುದೇ ಇಲ್ಲ. ತಮ್ಮ ಕನಸುಗಳ ಮೇಲೆ ಕೆಲಸ ಮಾಡಲು ಅವರಿಗೆ ಇಷ್ಟ ಇರುತ್ತದೆ, ಆದರೆ ಜನರಿಗೆ ಹೇಳಲು ಹಿಂದೆ ಸರಿಯುತ್ತಾರೆ, ನಂತರ ಆ ಕೆಲಸವನ್ನು ಅವರು ಮಾಡುವುದೇ ಇಲ್ಲ. ಈ ಕಾರಣದಿಂದ ನೀವು ಯಾರ ಮಾತು ಕೇಳದೆ ನಿಮ್ಮ ಕೆಲಸ ಮಾಡಿ. ಜನರಂತೂ ತಮಗೆ ಇರುವ ಎಕ್ಸ್ಪೀರಿಯನ್ಸ್ ತಾವು ತಿಳಿದಷ್ಟೇ ಹೇಳ್ತಾರೆ. ಇಲ್ಲಿ ಲೈಫ್ನಲ್ಲಿ ಸಕ್ಸಸ್ ಆಗಲು ನೀವು ಯಾರ ಪರ್ಮಿಷನ್ ಕೇಳುವ ಅವಶ್ಯಕತೆ ಇಲ್ಲ. ಕೇವಲ ನಿಮ್ಮ ರೂಲ್ಸ್ ಮೇಲೆ ಕೆಲಸ ಮಾಡಿ. ಮತ್ತು ಕೊನೆಯದಾಗಿ ಇರೋದು, ನಿಮ್ಮನ್ನ ಜೀವನದಲ್ಲಿ ಏನು ಸಾಧಿಸಲು ಬಿಡುವುದಿಲ್ಲ, ಯೋಚನೆ ಬೆಳೆಯುವುದಿಲ್ಲ ಮತ್ತು ಸಮಯವನ್ನು ಸರಿಯಾಗಿ ಬಳಸಲು ಬಿಡುವುದಿಲ್ಲ. ಅದು ಟಿವಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಪೂರ್ತಿ ಜೀವನವನ್ನು ಹಾಳು ಮಾಡುವುದಾಗಿದೆ. ಅರ್ಧಕ್ಕಿಂತ ಹೆಚ್ಚಿನ ಜಗತ್ತು ನಿರುದ್ಯೋಗಿಯಾಗಿದೆ, ಯಾಕಂದರೆ ಅವರಿಗೆ ಕೆಲಸ ಮಾಡಲು ಮನಸ್ಸೇ ಆಗುವುದಿಲ್ಲ, ತಮ್ಮ ಪ್ಲ್ಯಾನ್ಗಳನ್ನು ಯೋಚಿಸಲು ಅವರಿಗೆ ಮನಸ್ಸೇ ಆಗುವುದಿಲ್ಲ. ಹೇಗೆ ಮಾಡ್ತಾರೆ ಹೇಳಿ? ಅವರ ಕೈಯಲ್ಲಂತೂ ಫೋನ್ ಮತ್ತು ಗೇಮ್ ಇರುತ್ತೆ. ಬೇರೆಯವರ ಪಿಕ್ಗಳಲ್ಲಿ ಕಾಮೆಂಟ್ ಮಾಡೋದು, ಗೊತ್ತಿಲ್ಲದ ಜನರಿಗೆ ರಿಕ್ವೆಸ್ಟ್ ಕಳಿಸುವುದು ಮತ್ತು ಉಪಯೋಗವಿಲ್ಲದ ವಿಷಯಗಳಲ್ಲಿ ದಿನವನ್ನು ಕಳೀತಾರೆ ಅಷ್ಟೇ. ನಿಮಗೇನಾದರೂ ಗೊತ್ತಿದೆಯಾ, ಅದು ಲೈಫ್ನಲ್ಲಿ ಇಲ್ಲಿಯ ತನಕ ಎಷ್ಟು ಸಕ್ಸಸ್ಫುಲ್ ಜನರು ಇದ್ದಾರೋ ಅವರಲ್ಲಿ ಒಂದು ವಿಷಯ ಕಾಮನ್ ಆಗಿತ್ತು, ಅದು ಇವರು ಏನೇ ಮಾಡಿದ್ರು ಅದರಲ್ಲಿ ಲೀನವಾಗ್ತಾ ಇದ್ರು. ಇವರು ಉಪಯೋಗವಿಲ್ಲದ ಕೆಲಸಗಳಲ್ಲಿ ತೊಡಗುತ್ತಿರಲಿಲ್ಲ, ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ. ಇಂಥ ವಿಷಯಗಳಂತೂ ಅವರಿಗೆ ಏನೂ ಸಹ ಗಳಿಸಿಕೊಡುವುದಿಲ್ಲ ಅಂತ ಅವರಿಗೆ ನೀವಂತೂ ಕೇಳಿರಬಹುದು. ಟೈಮ್ ಈಸ್ ಮಣಿ, ಹಣವಂತೂ ಮರಳಿ ಬರುತ್ತದೆ, ಆದರೆ ಸಮಯವು ತುಂಬಾ ಅಮೂಲ್ಯವಾಗಿದೆ, ಇದು ಮತ್ತೆ ಮರಳಿ ಬರುವುದಿಲ್ಲ. ಸ್ವಲ್ಪ ಯೋಚಿಸಿ ಅದು ಯಾವ ರೀತಿ ಜೀವನವನ್ನು ನಡೆಸಬೇಕು ಅಂತ. ಅಂದರೆ ಈ ವಿಷಯಗಳು ನಿಮ್ಮ ಯೋಚನೆಯನ್ನು ಬದಲಾಯಿಸಲು ಸಹಾಯ ಮಾಡುತ್ತವೆ, ನಿಮ್ಮ ಜೀವನವನ್ನು ಸ್ವಲ್ಪ ಬದಲಿಸುತ್ತವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕನ್ನಡದಲ್ಲಿ ಕಾಮೆಂಟ್ ಹಾಕಿ ಹೆಚ್ಚಾಗಿ ವಿಡಿಯೋನ ಶೇರ್ ಮಾಡಿ. ಹಾಗೆ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಮಿಸ್ ಮಾಡದೆ ಮೊದಲು ನೋಡೋಕ್ಕೆ ಕದಂಬ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ ಕೂಡ ಒತ್ತಿ. ಧನ್ಯವಾದಗಳು.